ವಿವಾಹಿತ ಪುರುಷರು ಪರಸ್ತ್ರೀಯರ ಮೇಲೆ ಕಣ್ಣಾಕೋದ್ಯಾಕೆ? ಚಾಣಕ್ಯ ನೀಡಿದ 5 ಕಾರಣಗಳು ಇಲ್ಲಿದೆ. ಚಾಣಕ್ಯನ ನೀತಿಶಾಸ್ತ್ರದಲ್ಲಿ ಧರ್ಮ, ಅರ್ಥ, ಕೆಲಸ, ಮೋಕ್ಷ, ಕುಟುಂಬ ಸಂಬಂಧ, ಮಿತಿ, ಸಮಾಜ ಸಂಬಂಧ, ರಾಷ್ಟ್ರ ಮತ್ತು ಪ್ರಪಂಚದ ತತ್ವಗಳನ್ನು ಪ್ರತಿಪಾದಿಸಲಾಗಿದೆ. ಚಾಣಕ್ಯ ನೀತಿಯಲ್ಲಿ ಆಚಾರ್ಯ ಚಾಣಕ್ಯ ಪತಿ ಪತ್ನಿ ಸಂಬಂಧದ ಸಿದ್ಧಾಂತವನ್ನು ಸಹ ಪ್ರಸ್ತುತಪಡಿಸಿದ್ದಾರೆ. ಮದುವೆಯಾದ ಕೆಲವೇ ದಿನಗಳಲ್ಲಿ ಪುರುಷರು ಇತರ ಮಹಿಳೆಯರನ್ನು ಇಷ್ಟಪಡುತ್ತಾರೆ. ಅವರೊಂದಿಗೆ ಶಾರೀರಿಕ ಸಂಬಂಧವನ್ನು ಹೊಂದಲು ಯೋಚಿಸಿ ಅವರತ್ತ ಆಕರ್ಷಿತರಾಗುತ್ತಾರೆ. ಆದರೆ ಇದರ ಹಿಂದಿನ ಕಾರಣ ಏನು ಎಂದು ಎಂದಾದರೂ ಯೋಚಿಸಿದ್ದೀರಾ? ಚಾಣಕ್ಯ ನೀತಿಶಾಸ್ತ್ರದಲ್ಲಿ ಧರ್ಮ, ಅರ್ಥ, ಕೆಲಸ, ಮೋಕ್ಷ, ಕುಟುಂಬ ಸಂಬಂಧ, ಮಿತಿ, ಸಮಾಜ ಸಂಬಂಧ, ರಾಷ್ಟ್ರ ಮತ್ತು ಪ್ರಪಂಚದ ತತ್ವಗಳನ್ನು ಪ್ರತಿಪಾದಿಸಲಾಗಿದೆ. ಚಾಣಕ್ಯ ನೀತಿಯಲ್ಲಿ ಆಚಾರ್ಯ ಚಾಣಕ್ಯ ಪತಿ ಪತ್ನಿ ಸಂಬಂಧದ ಸಿದ್ಧಾಂತವನ್ನು ಸಹ ಪ್ರಸ್ತುತಪಡಿಸಿದ್ದಾರೆ. ಪುರುಷರು ಮತ್ತು ಮಹಿಳೆಯರು ಪರಸ್ಪರ ಆಕರ್ಷಿತರಾಗುತ್ತಾರೆ ಎಂದು ಎಲ್ಲರಿಗೂ ತಿಳಿದಿದೆ. ಇದು ಸಹಜ. ಆಕರ್ಷಣೆಯು ಅಭಿಮಾನವನ್ನು ಮಿತಿ ಮೀರಿ ಸುಳ್ಳು ಸಂಬಂಧಕ್ಕೆ ತಿರುಗಿದಾಗ ತಪ್ಪುಗಳು ಸಂಭವಿಸುತ್ತವೆ. ಹೀಗಾದಾಗ ದಾಂಪತ್ಯ ಜೀವನವು ನಾಶವಾಗುವ ಸಾಧ್ಯತೆ ಇದೆ. ವಿವಾಹೇತರ ಸಂಬಂಧವನ್ನು ತಮ್ಮ ದೇಶದಲ್ಲಿ ತಪ್ಪು ಎಂದು ಪರಿಗಣಿಸಲಾಗುತ್ತದೆ. ಇನ್ನೊಬ್ಬ ಹೆಣ್ಣಿನ ಕಾರಣದಿಂದ ಪತಿ ತನ್ನ ಹೆಂಡತಿಯಿಂದ ದೂರವಾಗಲು ಚಾಣಕ್ಯ ಹಲವು ಕಾರಣ ನೀಡಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗುವುದು ಪತಿ ಪತ್ನಿಯ ನಡುವಿನ ಸಂಬಂಧ ಹಾನಿಕರವಾಗಿದೆ. ಒಬ್ಬ ವ್ಯಕ್ತಿಯು ಚಿಕ್ಕ ವಯಸ್ಸಿನಲ್ಲಿ ತನ್ನ ವೃತ್ತಿ ಜೀವನದ ಬಗ್ಗೆ ತಲೆ ಕೆಡಿಸಿಕೊಂಡಿರುತ್ತಾರೆ. ಈ ವಯಸ್ಸಿನಲ್ಲಿ ಅರಿವು ಕೂಡ ಕಡಿಮೆ. ಈ ವಯಸ್ಸಿನಲ್ಲಿ ವೃತ್ತಿ ಜೀವನದ ಮೇಲೆ ಹೆಚ್ಚಿನ ಗಮನ ನೀಡುವುದನ್ನು ಬಿಟ್ಟು ಬೇರೆ ಯಾವುದಕ್ಕೂ ಗಮನ ಕೊಡುವುದಿಲ್ಲ. ಕಾಲಾನಂತರದಲ್ಲಿ ಜೀವನವು ಸ್ಥಿರವಾಗಿದ್ದಾಗ ಮತ್ತು ವೃತ್ತಿ ಜೀವನವು ಸುಲಭವಾದಾಗ ಒಬ್ಬ ವ್ಯಕ್ತಿ ತನ್ನ ಆಸೆಗಳಿಗೆ ಗಮನ ಕೊಡುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ವಿವಾಹೇತರ ಸಂಬಂಧಗಳ ಅಪಾಯವು ಹೆಚ್ಚಾಗುತ್ತದೆ. ವೈವಾಹಿಕ ಸಂಬಂಧದಲ್ಲಿ ದೈಹಿಕ ತೃಪ್ತಿಯು ಪ್ರಮುಖ ಪಾತ್ರ ವಹಿಸುತ್ತದೆ. ಇದರ ಕೊರತೆ ಇಬ್ಬರ ನಡುವಿನ ಆಕರ್ಷಣೆಯನ್ನು ಕಡಿಮೆ ಮಾಡುತ್ತದೆ. ಅಂತಹ ಸಂದರ್ಭದಲ್ಲಿ ಸಹ ವಿವಾಹೇತರ ಸಂಬಂಧಗಳತ್ತ ಹೆಜ್ಜೆಗಳು ಬೀಳಲು ಪ್ರಾರಂಭಿಸುತ್ತವೆ. ಸಮಸ್ಯೆ ಕಡಿಮೆ ಮಾಡಲು ಇಬ್ಬರು ಪರಸ್ಪರ ಮಾತನಾಡಿಕೊಂಡರೆ ಒಳ್ಳೆಯದು. ಹೆಂಡತಿ ಇದ್ದರೂ ಕೆಲವರಿಗೆ ವಿವಾಹೇತರ ಸಂಬಂಧವನ್ನು ಬಯಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಪತಿ ಪತ್ನಿ ಸಂಬಂಧದಲ್ಲಿ ನಂಬಿಕೆ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ. ನಂಬಿಕೆ ಇದ್ದರೆ ಇಬ್ಬರೂ ಪರಸ್ಪರ ಪ್ರಾಮಾಣಿಕವಾಗಿರುತ್ತಾರೆ ಮತ್ತು ಇರಬೇಕು ನನಗೇಕೆ ಇಲ್ಲದ ಸಂದರ್ಭಗಳಲ್ಲಿ ಅನೈತಿಕ ಸಂಬಂಧಗಳಿಗೆ ಕಾರಣವಾಗುತ್ತದೆ. ವೈವಾಹಿಕ ಜೀವನದಲ್ಲಿ ಸಂಗಾತಿಯು ಮನಸ್ಸು ಅಸಮಾಧಾನವನ್ನು ನೋಡುವುದು ತುಂಬ ಸಾಮಾನ್ಯವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಅನೇಕರು ಇತರ ಮಹಿಳೆಯರು ಮತ್ತು ಪುರುಷರು ಬಯಸುತ್ತಾರೆ. ಇಲ್ಲಿ ಪತಿ ಪತ್ನಿಯರಿಬ್ಬರು ಪರಸ್ಪರ ಒಳ್ಳೆಯದನ್ನು ನೋಡುವುದರತ್ತ ಗಮನ ಹರಿಸಬೇಕು. ಆಗ ಮಾತ್ರ ಪ್ರೀತಿ ಶಾಶ್ವತವಾಗಿರುತ್ತದೆ. ಇಲ್ಲ, ಪ್ರತಿಯೊಬ್ಬರು ಹಾದಿ ಅವರದ್ದು ಎಂದುಕೊಂಡರೆ ಪರಿಸ್ಥಿತಿ ಭಿನ್ನವಾಗಿರುತ್ತದೆ. ನೀವು ಪೋಷಕರಾಗುವವರೆಗೂ ಪ್ರೀತಿಯೇ ತುಂಬಿ ತುಳುಕುತ್ತಿರುತ್ತದೆ. ಮಗುವಿನ ಜನನದ ನಂತರ ಪುರುಷರು ತಮ್ಮ ಹೆಂಡತಿಯಿಂದ ದೂರವಾಗುವುದನ್ನು